शेफ टाइम कार्यक्रम सह प्रायोजक सत्यनाथ स्टोर्स ब्रह्मावर भीमा ज्वेलर्स जीएम विद्यानिकेतन पब्लिक स्कूल ब्रह्मावर गिरिजा हेल्थ केयर एंड सर्जिकल्स हाय हेलो वेरी गुड आफ्टरनून नमस्कार डाइजबल चैनल नमेल वीक्षकरिगू कूड़ा करावली कर्नाटक जन मेच्चिद अडुगे कार्यक्रम शेफ टाइम इदु पाक प्रवीणर लोक कार्यक्रम के आत्मीयवादंत स्वागत सुस्वागत सो ना मनुष्य जीवन यूशली कैलकुलेशन्स हाकोल्ता इर्तवे यावदादरू ओंदु कैलकुलेशन्स नमगे कई कोट्टु एनादरू अप एंड डाउन आद्रे सो नावु जीवन याव रीति सूत्र इल्लद गाळिपटद तर आग्तदो अदे रीति नावु अडिगेयल्लि कूड उप्पु खार हुळि एनादरू हाकोदु हेच्चु कडिमे आदाग अडिगे कूड हाळागुत्ते सो आद्रिंद अडिगे माडुवाग आदष्टु नावु प्रीतिसुवरिगे अडिगे माड्ता इद्देवे अंत अन्कोंडु ओळ्ळे मनसिंद अडिगे माडि सो अडिगे रुचि कूड हेच्चुत्ते हागेने निमगू कूड कीर्ति बरुत्ते अंत हेळ्ता सो इवत्तिन कार्यक्रमवन्नु शुरु माडोण सो इवत्तिन कार्यक्रमद नम्म अतिथि भाग्यलक्ष्मी मैडम अवरु कल्याणपुरदिंद बंदिद्दारे सो बनि इवरन्न कार्यक्रमक्के स्वागतिसि इवरु याव रेसिपियन्न माड्ता इद्दारे अंत तिळ्कोळ्ळोण भाग्यलक्ष्मी मैडम अवरे कार्यक्रमक्के आत्मीयवादंत स्वागत नमस्कार ಭಾಗ್ಯಲಕ್ಷ್ಮಿ ಮೇಡಮ್ ಅವರೇ ನಿಮ್ಮ ಒಂದು ಪುಟ್ಟ ಪರಿಚಯ ನಮ್ಮ ವೀಕ್ಷಕರಿಗೋಸ್ಕರ ನಾನು ಭಾಗ್ಯ ಕಾಶಿನಾಥ್ ಭಟ್ ಕಲ್ಯಾಣಪುರದಿಂದ ಇಲ್ಲಿ ಹತ್ರ ಇದು ಅಡಿಗೆಗೆ ಒಂದು ಮಾಡಿ ತೋರಿಸ್ತೇನೆ ಹೆಲ್ದಿ ಫುಡ್ ಸೋ ನೀವು ಇವತ್ತು ಮಾಡ್ತಾ ಇರುವಂತದ್ದು ವೆಜಿಟೇಬಲ್ ಬೋಂಡಾ ಅಲ್ವಾ ಓಕೆ ಈ ವೆಜಿಟೇಬಲ್ ಬೋಂಡಾ ಮಾಡಲಿಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನು ವೀಕ್ಷಕರಿಗೆ ತಿಳಿಸ್ಕೊಡಿ ಹಿಂಗು ಮೆಣಸಿನ ಹುಡಿ ಉಪ್ಪು ಸಜ್ಜಿಗೆ ಮತ್ತೆ ಗೋಧಿ ಹಿಟ್ಟು ಕಡಲೆ ಹಿಟ್ಟು ಇದು ಜೋಳದ ಹಿಟ್ಟು ರಾಗಿ ಹಿಟ್ಟು ಮತ್ತೆ ಪಾಲ ಇದೆಲ್ಲ ಸೊಕ್ಕೆ ಇಷ್ಟು ಐಟಮ್ ಮಿಕ್ಸ್ ಮಾಡೋದು ಎಣ್ಣೆಯಲ್ಲಿ ಹುರಿಯುವಂಥದ್ದು ಓಕೆ ಈಗ ಮೊದಲನೇ ಪ್ರೊಸೀಜರ್ ನೀರು ಮತ್ತು ಉಪ್ಪು ಹಾಕ್ಕೊಂಡು ಓಕೆ ಸ್ವಲ್ಪ ನೀರು ತಗೊಳ್ಬೇಕು ನಿಮಗೆ ಬೇಕಾದಷ್ಟು ನೀರು ಅದು ಗೊತ್ತಾಗ್ತದೆ ನಿಮಗೆ ಉಪ್ಪು ಹಾಕಿ ಹೆಚ್ಚು ಉಪ್ಪು ಹಾಕಿದ್ರೆ ಉಪ್ಪು ಆಗ್ತದೆ ಆದರೆ ವೆಜಿಟೇಬಲ್ ವೆಜಿಟೇಬಲ್ ಒನ್ಲಿ ಅಲ್ವಾ ಮತ್ತೆ ಮೆಣಸಿನ ಹುಡಿ ಖಾರ ಇದು ಕ್ಯಾಪ್ಸಿಕಮ್ ಸ್ವಲ್ಪ ಮತ್ತೆ ಹರಿವೆ ಸೊಪ್ಪು ಎಲ್ಲವೂ ಒಂದೊಂದೇ ನೀವು ಇಷ್ಟದ ಪ್ರಕಾರ ಹಾಕ್ತಾ ಹೋಗುದು ಎಷ್ಟು ಬೇಕು ನಮಗೆ ಎಷ್ಟು ಬೇಕು ಫ್ಲೇವರ್ ಹೌದು ಫ್ಲೇವರಿಗೆ ಬೆಂಡೆ ತುಂಬ ಫೈಬರ್ ಅಂತ ಹೇಳ್ತಾರೆ ಬೆಂಡೆಕಾಯಿ ಎಲ್ಲರಿಗಿಸ ತುಂಬ ಒಳ್ಳೆಯದು ಅದನ್ನು ನಾನು ಪೂರ ಹಾಕಿದ್ದೇನೆ ಮತ್ತೆ ಪಾಲಕ್ ಸೊಪ್ಪು ಸಹ ಹಾಗೆ ಪೂರ ಹಾಕಿದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡೋದು ಮಿಕ್ಸ್ ಮಾಡುವಾಗಲೇ ನೀವು ಸರಿಯಾಗಿ ಬೇಕಾದಾಗೆ ಮಿಕ್ಸ್ ಮಾಡಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಉಪ್ಪು ಅದಕ್ಕೆ ತಾಕ್ತದಲ್ಲ ಮಿಕ್ಸ್ ಮಾಡಿದ ನಂತರ ಈಗ ಒಂದೊಂದು ಹಿಟ್ಟುಗಳನ್ನು ಹಾಕೋದು ಜೋಳದ ಹಿಟ್ಟು ನಿಮಗೆ ಬೇಕಾದಷ್ಟು ಅಂಟು ಬರುವ ಹಾಗೆ ಸ್ವಲ್ಪ ಮೈದಾ ಅಕ್ಕಿ ಹಿಟ್ಟು ಈಗ ಕ್ರಿಸ್ಪಿ ಆಗಲಿಕ್ಕೆ ನಾನು ಸಜ್ಜಿಗೆ ಹಾಕ್ತೇನೆ ಸಜ್ಜಿಗೆ ದಪ್ಪ ಸಜ್ಜಿಗೆನ ತಗೊಂಡೆ ಅಲ್ಲ ಸಪ್ಪುರ ಸಪ್ಪುರ ಸಜ್ಜಿಗೆ ಸಪ್ಪುರ ಸಜ್ಜಿಗೆ ಯಾವುದಕ್ಕೂ ಸಹ ಸ್ವಲ್ಪ ಕಡಲೆ ಹಿಟ್ಟು ಎನಿ ಟೈಮ್ ಯಾವುದಕ್ಕೂ ಹಾಕಿದರೆ ಟೇಸ್ಟ್ ಅಂತ ಹೇಳ್ತಾರೆ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತೇನೆ ಬೋಂಡಾದ ಮಿಶ್ರಣ ಬರುವ ರೀತಿಯಲ್ಲಿ ಕಲಸ್ಕೊಳ್ಬೇಕು ಹೌದು ಅಂದ್ರೆ ದಿಢೀರನ್ನು ನಿಮ್ಮಲ್ಲಿ ಈಗ ನೆಂಟರು ಬಂದರೆ ಸಡನ್ಲಿ ನಿಮಗೆ ನೆಂಟರು ಬಂದಾಯ್ತಂತ ವೆಜಿಟೇಬಲ್ ಮಾತ್ರ ಇದ್ದರೆ ವೆಜಿಟೇಬಲ್ ಮಾತ್ರ ಇದ್ದ ಕೂಡಲೇ ಎಂತ ಮಾಡ್ತೀರಿ ನೀವು ಎಂತ ಮಾಡೋದಂತ ಗೊತ್ತಾಗ ನೆನೆಸುವಷ್ಟು ಟೈಮ್ ಇಲ್ಲ ಇದ್ದ ಐಟಮ್ಸ್ ಹಾಕಿ ಇದು ಮಾಡುವಂಥದ್ದು ರೆಸಿಪಿ ನಾನಂದ್ರೆ ನಿನ್ನೆಲ್ಲ ಮನೆ ನನ್ನಷ್ಟಕ್ಕೆ ಕಲಿತ ಅಂತ ಹೇಳಿದಲ್ಲ ಹಾಗೆ ಮಕ್ಕಳಿಗೆ ಬೇರೆ ವೆರೈಟಿ ವೆರೈಟಿ ಸಣ್ಣ ಸಣ್ಣ ಮಕ್ಕಳಿಗೆ ಮಾಡಿದ್ದೇನೆ ಇವತ್ತು ಅಂತ ಹೇಳಿದರೆ ಪಕ್ಕ ಊಟ ಮಾಡ್ತಾರೆ ಸಣ್ಣ ಮಕ್ಕಳು ಒಂದು 10 ಇಯರ್ಸ್ ಮಕ್ಕಳಿಗೆ ಹೌದು ಖಂಡಿತ ಹೆಚ್ಚಾಗಿ ಅವರಿಗೆ ತುಂಬ ಖುಷಿ ಇವತ್ತು ಎಂಥದ್ದು ಸ್ಪೆಷಲ್ ಮಾಡಿದ್ದಾರೆ ಮಮ್ಮಿ ಅಂತ ಇದನ್ನೀಗ ಏನಿಲ್ಲ ಉಂಡೆ ಉಂಡೆಯಾಗಿ ನಾವೀಗ ಡೀಪ್ ಫ್ರೈ ಮಾಡುವಂಥದ್ದು ಅಷ್ಟೇ ನೋಡಿ ಈಗ ಆಗೋಯ್ತು ವೀಕ್ಷಕರೇ ಎಲ್ಲ ಹಿಟ್ಟನ್ನು ಹಾಗೆಯೇ ತರಕಾರಿಗಳನ್ನು ಕಲಿಸ್ಕೊಂಡಾಯ್ತು ಈಗ ಮುಂದಿನ ಪ್ರೊಸೀಜರ್ ಮ್ಯಾಮ್ ಈಗ ಎಣ್ಣೆಯಲ್ಲಿ ಹುರಿಲಿಕ್ಕೆ ಡೀಪ್ ಫ್ರೈ ಮಾಡಲಿಕ್ಕೆ ನೀವು ಯಾವುದೇ ಎಣ್ಣೆ ಹಾಕ್ಬೋದು ಸ್ವಲ್ಪ ಹಾಕ್ಕೊಂಡು ನಿಮ್ಗೆ ಯಾವ ಆಕಾರ ಬೇಕಾದ್ರೆ ಮಾಡಿ ಚಟ್ಟೆ ಮಾಡ್ಬೋದು ಹೇಗೂ ಮಾಡ್ಬೋದು ನಿಮಗೆ ಬೇಕಾದ ರೀತಿಯಲ್ಲಿ ನೀವು ಮಾಡಿಕೊಂಡು ಸರಿ
ಕೆಲವು ಸಣ್ಣ ಮಕ್ಕಳಿಗೆ ಹೀಗೆ ಉದ್ದದ್ದು ಟೈಪಲ್ಲಿ ಅಮ್ಮ ಏನು ಸ್ಪೆಷಲ್ ಮಾಡಿದ್ದಾರೆ ಅಂತ ಸಣ್ಣ ಮಕ್ಕಳು ಕೆಲವರೆಲ್ಲ ಉದ್ದ ಟೈಪಲ್ಲಿ ಸಹ ಮಾಡ್ಬೋದು, ಯಾವುದೇ ಟೈಪಲ್ಲಿ ಮಾಡ್ಬೋದು. ಸೊ ಅಟ್ರಾಕ್ಟಿವ್ ಆಗಿ ಕಾಣಿಸ್ತದೆ ಮಕ್ಕಳಿಗೆ. ಸಣ್ಣ ಮಕ್ಕಳಿಗೆ ಬೋಂಡ ಟೈಪ್ ಚಟ್ಟೆ ರೌಂಡ್ ಯಾವುದೇ ಡಿಸೈನ್ ನಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಆಗೋ ಹಾಗೆ ತಿನ್ನಲಿಕ್ಕೆ ಸಹ ತುಂಬ ರುಚಿ ಇರ್ತದೆ. ವೆಜಿಟೇಬಲ್ಸ್ ಬಿದ್ದಿದೆ ಮತ್ತು ಇದರಲ್ಲಿ ಎಲ್ಲ ಹಿಟ್ಟುಗಳು ಮಾತ್ರ ಒಳ್ಳೆಯದಾಗ್ತದೆ. ಸೊ ನಮಗೆ ಅಡುಗೆಯಲ್ಲಿ ಒಲವು ಬಂದಾದಮೇಲೆ ಸೊ ನಮಗೆ ಹೊಸ್ತು ಏನಾದರೂ ಮಾಡುವ ಅದನ್ನು ಅದಕ್ಕೆ ಹಾಕಿದರೆ ಹೇಗಾಗ್ಬೋದು ಇದಕ್ಕೆ ಹಾಕಿದರೆ ಹೇಗಾಗ್ಬೋದು ಒಂದು ಕ್ಯೂರಿಯಾಸಿಟಿ ಬರ್ತದೆ ಅಲ್ವಾ. ಈಗ ಕಾದಿದೆ ನಾನು ಒಂದೊಂದಾಗಿ ಹಾಕ್ಕೊಳ್ತೇನೆ. ಈಗ ಆಚೆ ಈಚೆ ಇದನ್ನು ತಿರುಚಿ ತಿರುವಿ ಹಾಕಬೇಕು. ಸಾಧಾರಣ ಇದೇನು ತಳ ಹಿಡಿಯುವುದಿಲ್ಲ ಅಂದರೆ ಎಲ್ಲ ಬಿದ್ದಿದೆಯಲ್ಲ, ಜೋಳದ ಹಿಟ್ಟು, ರಾಗಿ ಹಿಟ್ಟು, ಗೋಧಿ ಹಿಟ್ಟು ಎಲ್ಲ ಅಂಟಾದ ವಸ್ತುಗಳು ಹಾಕಿದ್ರಿಂದ ಅಕ್ಕಿ ಹಿಟ್ಟು ಎಲ್ಲ ರೀತಿ ಬಿದ್ದಿದೆ. ಹಾಗಾಗಿ ಇದು ನಾವು ಯಾವ ರೀತಿ ಉಂಡೆ ಕಟ್ಟಿ ಹಾಕಿರ್ತೇವೆ ಅದೇ ಶೇಪಲ್ಲಿ ಇರ್ತದೆ. ಹೌದು, ಏನು ಬಿಡಿಸಿ ಹೋಗುದಿಲ್ಲ. ಆದರೆ ಈಗ ನಾವು ದಿಢೀರನ್ನು ಮಾಡಿದ್ದಕ್ಕೆ ಎಲ್ಲ ಬಿಟ್ಟು ಹೋಗುವಂಥದ್ದು ಏನಿಲ್ಲ, ಗಮ್ಮಲ್ಲಿ ಒಳ್ಳೆಯದಾಗಿ ಹಿಡಿತು. ಎರಡು ಕಡೆ ಚೆನ್ನಾಗಿ ಫ್ರೈ ಆಗುವ ರೀತಿಯಲ್ಲಿ ಕೆಂಪು ರೀತಿ ಆದರೆ ಸರಿ ಒಳ್ಳೆಯದಾಗಿ ಈಗ ರೋಸ್ಟ್ ಆಗ್ತಾ ಉಂಟು. ಇದು ಆಗೋಯ್ತು ನೋಡಿ, ನೋಡಿ ಇದು ರೆಡಿ ಆಗಿದೆ. ಈಗ ನೀವು ತಿಂದೊಂದು ಟೇಸ್ಟ್ ಮಾಡಿ ನೋಡಿ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಭಾಗ್ಯಲಕ್ಷ್ಮಿ ಮೇಡಮ್. ದಿಢೀರನೆ ಇಷ್ಟು ಚೆನ್ನಾಗಿರುವಂತಹ ವೆಜಿಟೇಬಲ್ ಬೋಂಡಾವನ್ನು ನಮಗೆ ಹಾಗೆ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟದ್ದಕ್ಕಾಗಿ. ಸೊ ಲೆಟ್ ಮಿ ಟೇಸ್ಟ್ ಇಟ್. ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಲೈಕ್ ಸಜ್ಜಿಗೆ ಗೊತ್ತಾಗ್ತಾ ಇದೆ ಕ್ರಿಸ್ಪಿನೆಸ್ ಅದರದ್ದು ತುಂಬಾ ಚೆನ್ನಾಗಿದೆ. ಹಾಗೆ ನಾವೆಲ್ಲ ವೆಜಿಟೇಬಲ್ಸ್ ಹಾಕಿರೋದ್ರಿಂದ ಅದು ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಹಾಗೆಯೇ ಪ್ರೇಕ್ಷಕರು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳಿದ್ರೆ ತುಂಬಾ ಹೆಲ್ದಿ ಆಗಿದೆ. ಹಾಗೆಯೇ ಎಲ್ಲ ವೆಜಿಟೇಬಲ್ಸ್ಗಳನ್ನು ಹಾಕಿರೋದ್ರಿಂದ ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಭಾಗ್ಯಲಕ್ಷ್ಮಿ ಮೇಡಮ್ ಅವರು ಈಗಾಗಲೇ ವೆಜಿಟೇಬಲ್ ಬೋಂಡಾ ಹೇಗೆ ಮಾಡೋದು ಅಂತ ತಿಳಿಸ್ಕೊಟ್ರು. ಈಗ ಮತ್ತೊಂದು ರೆಸಿಪಿ ಆ ಗೋಧಿ ಹಿಟ್ಟಿನ ಸ್ವೀಟನ್ನು ಮಾಡಿ ತೋರಿಸ್ಲಿಕ್ಕಿದ್ದಾರೆ. ಬನ್ನಿ ಅದು ಹೇಗೆ ಅಂತ ಕೇಳೋಣ. ಗೋಧಿ ಹಿಟ್ಟಿನ ಸ್ವೀಟನ್ನು ಮಾಡಲಿಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನು ತಿಳಿಸ್ಕೊಡಿ. ತುಪ್ಪ, ಗೋಧಿ ಹಿಟ್ಟು, ಸಕ್ಕರೆ, ದ್ರಾಕ್ಷಿ, ಏಲಕ್ಕಿ ಹುಡಿ, ಗೇರುಬೀಜ ತುಂಡುಗಳು. ಸೊ ಎಸ್, ಎಷ್ಟು ಅಂದರೆ ಮನೆಯಲ್ಲಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನೇ ಬಳಸ್ಕೊಂಡು ಸುಲಭವಾಗಿ ಮಾಡಬಹುದು. ಸೊ ಮೊದಲನೇ ಪ್ರೊಸೀಜರ್ ಮ್ಯಾಮ್, ಸ್ವಲ್ಪ ತುಪ್ಪವನ್ನು ಹಾಕಿ ಗೇರು ಬೀಜವನ್ನು ಮೊದಲು ಹುರ್ಕೊಳ್ಬೇಕು. ಕಾವಲಿ ಇಟ್ಕೊಂಡು ಈಗ ಸ್ವಲ್ಪ ತುಪ್ಪ ಗೇರು ಬೀಜವನ್ನು ಹುರಿತಾ ಹೋಗಬೇಕು ಕೆಂಪಾಗೆ. ಸೈಡ್ನಲ್ಲಿ ನಾವು ಸ್ವಲ್ಪ ನೀರನ್ನು ಕುದಿಸ್ಲಿಕ್ಕೆ ಇಟ್ಕೊಳ್ಬೇಕು. ಸೊ ಒಂದು ಗ್ಲಾಸ್ ನೀರನ್ನು ತಗೊಂಡಿದ್ದೀನಿ ಸಾಧಾರಣ. ಅಂದಾಜು ಒಂದು ಗ್ಲಾಸ್ ತಗೊಂಡಿದ್ದು ಅಷ್ಟು ಬೇಕಾ ಗೊತ್ತೇ. ನಾವು ಅಂದಾಜಿಗೆ ಹಾಕುವಂಥದ್ದು ಸ್ವಲ್ಪ ಅದು ಬೇಯಿಸ್ಲಿಕ್ಕೆ, ಗೋಧಿ ಇಟ್ಟು ಬೇಯಿಸ್ಕೊಳ್ಬೇಕಲ್ಲ. ಈಗ ಇದು ಹುರಿದಾಯಿತು, ಕೆಂಪಾಗಿ ಆಯಿತು. ಇದನ್ನು ನಾವು ತಗೊಳ್ಬೇಕು ಮೊದಲು. ಈಗ ಗೋಧಿ ತುಪ್ಪವನ್ನು ಹಾಕ್ಕೊಳ್ಬೇಕು ಸ್ವಲ್ಪ. ಒಂದು ಕಪ್ ಗೋಧಿ ಹಿಟ್ಟಿಗೆ ಎಷ್ಟು ಪ್ರಮಾಣದಲ್ಲಿ ತುಪ್ಪ ತುಪ್ಪ ಬೇಕಾಗ್ತದೆ? ಒಂದು ಕಪ್ ಗೋಧಿ ಹಿಟ್ಟು ತಗೊಂಡ್ರೆ ಒಂದು ಕಪ್ ತುಪ್ಪವನ್ನು ತಗೊಂಡು ಒಂದು ಕಪ್ ಸಕ್ಕರೆ, ಮೂರನ್ನ ಈಕ್ವಲ್ ಪ್ರಪೋರ್ಷನ್. ಹೌದು, ಸಾಧಾರಣ ಅಂದ್ರೆ ಸ್ವೀಟಿಗೆ ಯಾವಾಗ್ಲೂ ಸಹ ತುಪ್ಪ ಜಾಸ್ತಿ ಅಲ್ಲ. ಹೌದು, ಇದು ಇದು ಸಹ ಹಾಗೆ. ನಾನು ಆವಾಗ ಹೇಳಿದಾಗೆ ನಿಮಗೆ ಶೀರಾ ಸಜ್ಜಿಗೆ ಅದು ಮಾಮೂಲಿ ಯಾರು ಮಾಡ್ತಾರೆ ಅಂದರೆ ನೆಂಟರು ಬಂದಾಗ ಶೀರಾ ಅವಲಕ್ಕಿ ಉಪ್ಪಿಟ್ಟು ಶೀರಾ ಇದು ಮಾಡ್ತಾರೆ. ಇದು ಕಾರ್ಕಳದ ಕೇಕ್ ಅಂತ, ಇದು ನಮ್ಮ ತಾಯಿ ಮನೆ ಕಾರ್ಕಳ, ಇದು ಅಲ್ಲಿ ಫೇಮಸ್ ಸ್ವೀಟ್. ಅಲ್ಲಿ ಅವರು ಇದು ಹೆಚ್ಚಾಗಿ ಯೂಸ್ ಮಾಡ್ತಾರೆ ಮದುವೆಗೆ, ನೂಲ ಮದುವೆಗೆ. ಕಾರ್ಕಳ ಕೇಕ್ ಅಂತ ಹೇಳಿದ ಕೂಡಲೇ ಸ್ಪೆಷಲ್ ಒಂಥರ ಐಟಮ್ ಅದು ಅಲ್ಲಿ. ಇದು ಈಗ ಟೈಮ್ ಹಿಡಿತದಲ್ಲ, ಆ ಟೈಮಿಗೆ ನಾನು ಹೇಳ್ತೇನೆ.
ಭಜನೆ ಎಲ್ಲ ಹೇಳ್ತಾ ಇರ್ತೇನೆ. ಅಂದ್ರೆ ದೇವರಿಗೆ ನೈವೇದ್ಯ ಮಾಡಿದ ಹಾಗೆ ಸಹ ಆಗ್ತದೆ. ನಾವು ಯಾವುದೇ ಅಡುಗೆ ಮಾಡುವಾಗ ಪಲ್ಯ ಮಾಡಲಿ ಅಂಬಡೆ ಮಾಡಲಿ ನನಗೆ ಖುಷಿ. ಒಟ್ಟಾಶಿ ದೇವರ ಭಜನೆ ಅಮ್ಮದ ಟೇಪ್ ಆನ್ ಆಯ್ತು ಅಂತ ಹೇಳ್ತಾರೆ ಮಕ್ಕಳು. ಬೆಳಗಾತದಿಂದ ಸಾಯಂಕಾಲ ಟೇಪ್ ಆನ್ ಇರ್ತದೆ ನನ್ನ ಬಾಯಿ. ವೀಕ್ಷಕರು ಕೂಡ ಕೇಳಿ ಒಂದು ಸಣ್ಣ ಆಯ್ತು ಸಣ್ಣದೊಂದು ಹೇಳ್ತೇನೆ. ಶ್ರೀರಾಮ ನಾಮವ ನುಡಿ ನುಡಿ ಕಾಮ ಕ್ರೋಧಗಳ ಬಿಡಿ ಬಿಡಿ. ಶ್ರೀರಾಮ ನಾಮವ ನುಡಿ ನುಡಿ ಕಾಮ ಕ್ರೋಧಗಳ ಬಿಡಿ ಬಿಡಿ. ಶ್ರೀರಾಮ ಜೈ ರಾಮ ಶ್ರೀರಾಮ ಶ್ರೀರಾಮ ಜೈ ರಾಮ ಶ್ರೀರಾಮ. ನೋಡಿ ಇದೀಗ ಬ್ರೌನ್ ಕಲರಿಗೆ ಬಂತು. ಈಗ ನಾವು ಈಗ ದೇವರ ಪದ್ಯ ಹೇಳಿದಕ್ಕೆ ರಾಮನಿಗೆ ಅರ್ಪಣೆ ಮಾಡಿದಾಗೆ ಸಾಕ್ತದೆ. ಖಂಡಿತ ದೇವರಿಗೆ ಅರ್ಪಣೆ ಮಾಡೋದೊಂದು ಖುಷಿ ನಮ್ಗೆ ಇರ್ತದೆ. ಈಗ ನೋಡಿ ಇದು ಸಾಧಾರಣ ಬ್ರೌನ್ ಬಂತು, ಇದು ಸಹ ಬ್ಲ್ಯಾಕ್ ಮಾಡಬಹುದು. ಸಜ್ಜನರ ಸಂಘವ ಮಾಡೋ ಮಾಡೋ ದುಜ್ಜನರ ಸಂಘವ ಬಿಡೋ ಬಿಡೋ. ಅರ್ಜುನ ಸಾರಥಿ ನೋಡೋ ನೋಡೋ ಹರಿ ಭಜನೆಯಲ್ಲಿ ಮನ ಇಡೋ ಇಡೋ. ಹರಿ ಭಜನೆಯಲ್ಲಿ ಮನ ಇಡೋ ಇಡೋ. ಶ್ರೀರಾಮ ಜೈ ರಾಮ ಶ್ರೀರಾಮ ಶ್ರೀರಾಮ ನಾಮವ ನುಡಿ ನುಡಿ ಕಾಮ ಕ್ರೋಧಗಳ ಬಿಡಿ ಬಿಡಿ. ಶ್ರೀರಾಮ ನಾಮವ ನುಡಿ ನುಡಿ. ಈಗ ನೋಡಿ ಸಾಧಾರಣ ಇದು ಬಂದಿದೆ, ಬ್ರೌನ್ ಆಗ್ತಾ ಬಂದಿದೆ. ಇನ್ನೂ ಬೇಕಾದ್ರೆ ಮಾಡ್ಬೋದು ಬ್ರೌನು, ಇಷ್ಟಾದ್ರೆ ಸಾಕು, ಇಷ್ಟಾದ್ರೆ ಆಗ್ಬೇಕು ಇದಕ್ಕೆ ಬ್ರೌನ್. ಓಕೆ, ಕುದಿ ಬಂದ ನೀರು ಹೇಗೋ ಉಂಟು ಅದಕ್ಕೆ ಬೇಕಾದಷ್ಟು ನಾವು ನೀರು ಹಾಕೋದು. ಅಂದರೆ ಬೇಯಲಿಕ್ಕೋಸ್ಕರ ಮಾತ್ರ ಸಾಧಾರಣ ಸ್ವಲ್ಪ ಬೇಯಲಿಕ್ಕೆ, ಬೇಯಲಿಕ್ಕೆ ಅಂದರೆ ಯಾವುದೇ ವಸ್ತು ಸಜ್ಜಿಗೆ ಆಗಲಿ ಗೋಧಿ ಹಿಟ್ಟಾಗಲಿ ಸ್ವಲ್ಪ ಬೇಯ್ಕೊಳ್ಬೇಕು. ಯಾವಾಗಲೂ ಸಕ್ಕರೆ ಹಾಕಿದ ನಂತರ ತೆಳ್ಳಗೆ ಆಗ್ತದೆ, ಆದರೆ ಇದು ಒಂಥರ ಬೇಯಲಿಕ್ಕೆ ಉಂಟಿದು. ನೋಡಿ ಈಗಲೇ ನೋಡಿ ಬೆಂದೋಯ್ತು ನೋಡಿ ಗೋಧಿ ಹಿಟ್ಟು. ಈಗ ನೋಡಿ ಈಗ ನಾನು ಸಕ್ಕರೆ ಹಾಕ್ತೇನೆ, ಬೆಂದಾಗಿದೆ. ಈಗ ನಾವು ಬೇಕಾದಷ್ಟು ಸಕ್ಕರೆ ಅಂದರೆ ಈಗ ಶುಗರ್ ಜಾಸ್ತಿ ಇಲ್ಲ ಎಲ್ಲರಿಗೂ ಸಹ, ನಾನೀಗ ಇಲ್ಲಿ ಸ್ವಲ್ಪ ಹಾಕಿದ್ದೇನೆ, ಇಷ್ಟು ಸಾಕಾಗ್ತದೆ, ಸ್ವೀಟ್ ಆಗ್ತದೆ ಇದು. ಈಗ ನಾವು ಉಳಿದ ತುಪ್ಪವನ್ನು ಇದಕ್ಕೆ ಹಾಕ್ಕೊಳ್ಳೋದು. ಈಗ ನಾನು ಒಂದು ಕಪ್ ತುಪ್ಪ ತಗೊಂಡಿದ್ದೆನಲ್ಲ, ಈಗ ಇದು ಪೂರ್ತಿಯಾಗಿ ಹಾಕ್ಕೊಂಡು ಈಗ ಅದು ಹುರಿದ ಗೇರು ಬೀಜ ಅದನ್ನು ಸಹ ಹಾಕುವಂಥದ್ದು. ಮತ್ತು ಇದು ಏಲಕ್ಕಿ ಹುಡಿ ಮಾಡಿಟ್ಟದ್ದು ಅದನ್ನು ಸಹ ಹಾಕಿ. ಏಲಕ್ಕಿ ಹಾಕಿದ ನಂತರ ಯಾವುದಕ್ಕೂ ಸಹ ಪರಿಮಳ ಜಾಸ್ತಿ ಆಯ್ತು. ನೋಡಿ ತುಪ್ಪ ಬಿಡ್ತಾ ಬಂತು ನೋಡಿ ಸೈಡಿಗೆ, ಇದು ಆಗೋಯ್ತು. ಇನ್ನು ನೀವು ತಿಂದು ಹೇಗಂತ ಹೇಳಿದೆ. ಎಸ್ ವೀಕ್ಷಕರೇ, ನೋಡಿದ್ರಲ್ವಾ ಯಾವ ರೀತಿಯಾಗಿ ಗೋಧಿ ಹಿಟ್ಟಿನಿಂದ ಸುಲಭವಾಗಿ ಮನೆಯಲ್ಲೇ ಹಲ್ವಾ ಸ್ವೀಟ್ ಅಥವಾ ಕೇಕ್ ಏನಂತೂ ಹೆಸರಿಡ್ಬೋದು ಅದನ್ನು ಮಾಡ್ಕೊಂಡು ತಿನ್ಬೋದು ಅಂತ ಹೇಳಿಕೊಟ್ರು ಭಾಗ್ಯಲಕ್ಷ್ಮಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಎಸ್ ಅದನ್ನು ಈಗ ಟೇಸ್ಟ್ ಮಾಡುವ. ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ನಾವು ಈ ಬೇಕರಿಗಳಲ್ಲೆಲ್ಲ ಕೇಕ್ ಅಥವಾ ಈ ಸ್ವೀಟ್ಗಳನ್ನು ತಿಂತೇವಲ್ಲ ಅದೇ ರೀತಿ ಬಂದಿದೆ. ಅಂದರೆ ಗೋಧಿ ಹಿಟ್ಟಿನಂತೂ ಗೊತ್ತಾಗೋದಿಲ್ಲ ಆ್ಯಕ್ಚುಲಿ ಟೇಸ್ಟ್ ಮಾಡುವಾಗ. ಸೊ ತುಪ್ಪ ಎಲ್ಲ ಹಾಕಿ ತುಪ್ಪದಲ್ಲಿ ಫ್ರೈ ಆಗಿ ತುಂಬ ಚೆನ್ನಾಗಿ ಬಂದಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಎಷ್ಟು ಒಳ್ಳೆಯ ಒಂದು ಸ್ವೀಟನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟದಕ್ಕಾಗಿ. ಬಹಳ ಸುಲಭ ಇದೆ, ಎಲ್ಲರೂ ಕೂಡ ಟ್ರೈ ಮಾಡಿ ಅಂತ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಈಗ ನಾವು ಮಾಡ್ತಾ ಇರುವಂತಹ ರೆಸಿಪಿ ಪತ್ರೊಡೆ ಎಲೆಯ ಪೋಡಿ. ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ಕೇಳೋಣ. ಎಸ್ ಭಾಗ್ಯಲಕ್ಷ್ಮಿ ಮೇಡಮ್, ಪತ್ರೊಡೆ ಪೋಡಿಯನ್ನ ಮಾಡಲಿಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಪತ್ರೊಡೆ ಎಲೆಗಳು ಎಳುತ್ತಾದದ್ದು, ಮತ್ತೆ ನೆನೆಸಿದ ಬೆಳ್ತಿಗೆ ಅಕ್ಕಿ, ಉದ್ದಿನ ಬೇಳೆ, ಹುಳಿ, ಹಿಂಗು ಹುಡಿ, ಮತ್ತೆ ಎಣ್ಣೆ, ಮತ್ತೆ ಮೆಣಸು, ಅಕ್ಕಿ ಹಿಟ್ಟು, ಇಷ್ಟು ಬಗ್ಗೆ ಬೇಕಾಗುವಂಥದ್ದು. ಈಗ ಉದ್ದಿನ ಬೇಳೆಯನ್ನು ಕಾವಲಿಗೆ ಹಾಕ್ಕೊಂಡು ಹುರಿಬೇಕು. ಅದೇ ರೀತಿ ಹಿಂಗು ಹುಡಿಯನ್ನು ಹಾಕಿ ಈಗ ಎಣ್ಣೆಯನ್ನು ಹಾಕಿ ಕೆಂಪಾಗಿ ಹುರಿಬೇಕು.
ಬೆಳ್ತಿಗೆ ಅಕ್ಕಿಯನ್ನು ನೆನೆಸಿದ್ದೇವೆ. ನಾವೆಷ್ಟು ಬೆಳ್ತಿಗೆ ತಗೊಳ್ತೇವೆ ಅಕ್ಕಿ ಅಷ್ಟೇ ಉದ್ದಿನ ಬೇಳೆಯನ್ನು ಹಾಕಬೇಕು. ಇದನ್ನು ಮಾತ್ರ ಕೆಂಪಾಗಿ ಹುರಿಬೇಕು. ಹಿಂಗು ಹುಡಿದ ಪರಿಮಳ ಮತ್ತು ಉದ್ದಿನ ಬೇಳೆ ಎಣ್ಣೆ ಮೂರು ಬಗೆ ಹಾಕಿ ಇದು ಕೆಂಪಾಗಿ ಆಗಲಿಕ್ಕೆ ಸ್ವಲ್ಪ ಟೈಮ್ ಹಿಡಿತದೆ. ಒಂದೇನು ಕೆಂಪಾಗಬೇಕು ಮತ್ತೆ ಅಷ್ಟೇ ನಾಲ್ಕು ಫ್ರೈ ಆಗಬೇಕು. ಎಸ್ ಮ್ಯಾಮ್, ಈಗ ಇದು ಕೆಂಪಾಗಬೇಕು ಅಂತ ಹೇಳಿದ್ರಿ, ಅಲ್ಲಿ ತನಕ ಮತ್ತೊಂದು ಭಜನೆ ನಮ್ಮ ವೀಕ್ಷಕರಿಗೋಸ್ಕರ. ಪ್ರಾಣ ಬಂದ ಮನೆಗೆ ಶ್ರೀರಾಮ ನಾಮ ಧ್ವನಿಗೆ, ಮುಖ್ಯ ಪ್ರಾಣ ಬಂದ ಮನೆಗೆ ಶ್ರೀರಾಮ ನಾಮ ಧ್ವನಿಗೆ, ಸುಂದರ ಮೂರುತಿ ಮುಖ್ಯ ಪ್ರಾಣ ಬಂದ ನಮ್ಮ ಮನೆಗೆ, ಆ ಸುಂದರ ಮೂರುತಿ ಮುಖ್ಯ ಪ್ರಾಣ ಬಂದ ನಮ್ಮ ಮನೆಗೆ. ಪ್ರಾಣ ಬಂದ ಮನೆಗೆ ರಾಮನಾಮ ಧ್ವನಿಗೆ ಮುಖ್ಯ ನೋಡಿ, ಭಜನೆ ಹೇಳಿದಾಗ ಸಾಗೆ ಭಜನೆ ಹೇಳಿದ್ರೆ ಕೂಡಲೇ ಆಗೋಯ್ತು. ದೇವರು ನಮಸ್ಮರಣಕ್ಕೆ ತುಂಬ ಪವರ್ ಇದೆ. ಪುರಂದರ ವಿಠಲನ ನೆನೆದು ಪಾಡುತ್ತಲೇ, ಪುರಂದರ ವಿಠಲ ಆ. ಈಗ ನಾನು ಆಫ್ ಮಾಡಿದೆ. ವಿಠಲ ಆ ಜೈ ಶ್ರೀರಾಮ್. ಈಗ ನೋಡಿ, ಇದು ಈಗ ಇಷ್ಟು ಕೆಂಪಾಗೆ ಮಾಡಬೇಕು. ಇದನ್ನು ಆಫ್ ಮಾಡಿ ಈಗ ನಾವು ರುಬ್ಬುವಂಥದ್ದು ಎಲ್ಲ ಐಟಮ್ ಹಾಕಿ, ಮೆಣಸು ಮತ್ತು ಇದು ಹುಳಿ. ಈಗ ಇದಕ್ಕೆ ಸ್ವಲ್ಪ ಜಾಸ್ತಿ ಹುಳಿ ಅಂದರೆ ಕೆಸುವಿನ ಎಲ್ಲ ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ಹುಳಿ ಹಾಕಿದ್ದೇನೆ. ಉಪ್ಪು ಆ್ಯಕ್ಚುಲಿ ಹಿಡಿ ಉಪ್ಪು ಕಲ್ಲುಪ್ಪು ಹಾಕ್ಬೋದು, ನಾವು ಯಾವುದುಂಟು ಅದನ್ನು ಸಹ ಹಾಕ್ಬೋದು. ಹಾಗೆ ಈಗ ಅಕ್ಕಿಯನ್ನು ನೋಡಿ, ನೆನೆಸಿದ ಅಕ್ಕಿ ಇದೆ, ಇದನ್ನು ಹಾಕೋದು ಅಂದರೆ ರುಬ್ಬಿಕೊಂಡ್ರೆ ಸರಿ. ಈಗ ಮಿಕ್ಸಿ ಜಾರಿಗೆಲ್ಲ ಹಾಕ್ಕೊಂಡು ಈಗ ಒಟ್ಟಿಗೆ ರುಬ್ಬುವಂಥದ್ದು ತುಂಬ ಸುಲಭ. ಇದು ಸಹ ಹಾಗೆ ನೆಂಟರೆಲ್ಲ ಬಂದಾಗ ಫಾಸ್ಟ್ ಒಂದು ಮಾಡುವಂಥದ್ದು ಐಟಮ್. ತೆಂಗಿನಕಾಯಿ ತುರಿಲಿಕ್ಕಿಲ್ಲ. ಆ್ಯಕ್ಚುಲಿ ಕೊಂಕಣಿಸಿನಲ್ಲಿ ಪತ್ರೊಡೆ ಎಲೆ ಬೇಯಿಸೋದೇ ಜಾಸ್ತಿ. ಬೇಯಿಸಿ ಅವರನ್ನು ಅದು ಕಾಯಿಸ್ತಾರೆ ಅವರು. ನಾವು ಬೇಯಿಸ್ಲಿಕ್ಕೆ ಇದು ತೆಂಗಿನಕಾಯಿ ತುರಿ ಬೇಡ, ಏನು ಬೇಡ, ಡೈರೆಕ್ಟ್ ಇದು ಪೋಡಿ ಅಂತ ಹೇಳ್ತೇವೆ. ಇದನ್ನು ಮಾಡುವಂಥದ್ದು ಈಗ ಮಿಕ್ಸಿಗೆ ಹಾಕಿ ಆಯಿತು. ಒಟ್ಟಿಗೆ ಒಟ್ಟಿಗೆ ಹಾಕಿದ ನಂತರ ಇದನ್ನೀಗ ತರಿ ತರಿ ಮಿಕ್ಸ್ ರುಬ್ಬಬೇಕು. ಈಗ ಆಯಿತು ನೋಡಿ, ಈ ರೀತಿಯಲ್ಲಿ ಈಗ ಸರಿಯಾಗಿದೆ. ಇದು ಈ ರೀತಿಯಲ್ಲಿ ತರಿ ತರಿ ಕಡಿಬೇಕು. ನೀರು ಸಲ್ಲ, ದಪ್ಪ ಸಲ್ಲ ಹೆಚ್ಚು. ಇದಕ್ಕೆ ನಾವು ಒಂದೊಂದೇ ಆಗಿ ಹೆಚ್ಚು ಎಲೆಗೆ ಹಚ್ಚಲಿಕ್ಕಿಲ್ಲ, ಒಂದೊಂದೇ ಎಲೆಗೆ ನಾವು ಚೆಂದ ಮಾಡಿ ಹಚ್ಚಬೇಕು. ಒಂದು ಐದು ಎಲೆ ಇಡ್ಬೋದು ಅಷ್ಟೇ. ಇದು ನಮ್ಮದು ಅಜ್ಜಿದು ಅಮ್ಮಂದು ತಾಯಿದು ಅಂದರೆ ಒಂದು ಮೂರು ಪೀಳಿಗೆ ನಾಲ್ಕು ಪೀಳಿಗೆ ಹಿಂದೆದಿದ್ದು. ಇದು ಅವರೆಲ್ಲ ಪಾಪ ಈಗಿನವರೆಲ್ಲ ರೆಡಿಮೇಡ್ ತಿಂತಾರೆ. ಮೊದಲಿನವರೆಲ್ಲ ಯಾರು ನೆಂಟರು ಬಂದರೆ ಇದೇ ಮಾಡೋದು ಅವರಿಗೆ. ಇದು ಪತ್ರೊಡೆ ಪೋಡಿ ಅಂತ. ಇದು ಹೀಗೆ ನಾವು ಹಚ್ಚಿ ಸರಿಯಾಗಿ ಎರಡು ಸೈಡ್ ಸಹ ಹಚ್ಚಬೇಕು. ಹೀಗೆ ಅಂದರೆ ಕೆಸುವಿನ ಎಲೆ ಎಳುತ್ತು ಬೇಕು, ನಡುವಿನ ಎಲೆ ಎಳುತ್ತು ಅಂದರೆ ಎಳುತ್ತು ಬೇಕು. ಹೀಗೆ ಮಾಡಿದರೆ ತುರಿಸುವುದಿಲ್ಲ, ಇಲ್ಲಾದರೆ ಆ್ಯಕ್ಚುಲಿ ಕೆಸುವಿನ ಎಲೆ ಹಸಿ ಅಲ್ಲ ಇದು. ಈಗ ಇದನ್ನು ಕತ್ತರಿಯಲ್ಲಿ ಚೆಂದ ಮಾಡಿ ಕಟ್ಟಿಂಗ್ ಮಾಡಬೇಕು. ಇದು ಅಕ್ಕಿ ಹಿಟ್ಟು, ಅಕ್ಕಿ ಹಿಟ್ಟಿಗೆ ನಾವು ಹಾಕ್ತಾ ಹೋಗೋದು. ಎಷ್ಟು ಫಾಸ್ಟ್ ಆಗ್ತದೆ ಅಂದರೆ ಫ್ರೆಂಡ್ಸ್, ನಾವು ಯಾರೂ ಬಂದರೂ ಸಹ ನಮ್ದು ಹಿತ್ತಲಲ್ಲಿದೆ. ಆಗ ನಾನು ಹೇಳಿದ ಪ್ರಕಾರ ಹಿತ್ತಲಲ್ಲಿ ಇರುವಂಥದ್ದು ನಾವು ಇದು ಮಾಡುವಂಥದ್ದು. ಈಗ ಅಕ್ಕಿ ಹಿಟ್ಟಿಗೆ ನಾನು ತಾಗಿಸಿ ಆವಾಗ ಹಚ್ಚಿ ಇಟ್ಟದನ್ನು ಕಟ್ ಮಾಡಿದ್ದೇನೆ ಸಣ್ಣ ಸಣ್ಣದಾಗಿ. ಅಕ್ಕಿ ಹಿಟ್ಟಿಗೆ ತಾಗಿಸಿ ನಾನು ಇದರ ಮೇಲೆ ಇಡ್ತೇನೆ. ಇದೆಷ್ಟು ಟೇಸ್ಟಿ ಅಂದರೆ ಒಮ್ಮೆ ತಿಂದವರು ಮತ್ತೊಮ್ಮೆ ಮಾಡಿಕೊಡಿ ಅಂತ ಹೇಳ್ತಾರೆ. ತುಂಬ ಟೇಸ್ಟ್ ಆಗ್ತದೆ ಇದು. ಪತ್ರೊಡೆ ಬೇಯಿಸಿದನ್ನು ಕಾಯಿಸೋದಕ್ಕಿಂತ ಡೈರೆಕ್ಟಾಗಿ ನಾವು ಇದನ್ನು ಮಾಡಿಕೊಂಡ್ರೆ ತುಂಬ ಟೇಸ್ಟ್ ಆಗ್ತದೆ ಫ್ರೆಂಡ್ಸ್. ಇದೊಂದು ಅಕ್ಕಿ ಹಿಟ್ಟಿಗೆ ತಾಗಿಸಿ ನಾವು ಇಡುವಂಥದ್ದು. ಈಗ ಎಣ್ಣೆ ಹಾಕಿ, ಇದಕ್ಕೆಂದರೆ ಸ್ವಲ್ಪ ಆಯಿಲ್ ಜಾಸ್ತಿ, ತುಂಬ ಹಾಕಬೇಕಂತಿಲ್ಲ. ಇದಕ್ಕೆ ಕಾಯಿಸುವ ಟೈಮಿಂಗ್ಸ್ ಮಾತ್ರ 15 ನಿಮಿಷ ಬೇಕು. ತಾವಲ್ಲಿ ಫುಲ್ ಹಾಕ್ಬೋದು, ಆದರೆ ಆ್ಯಕ್ಚುಲಿ ನಾವು ಸ್ವಲ್ಪ ಸ್ವಲ್ಪ ಕಾಯಿಸ್ಕೊಂಡ್ರೆ ಒಳ್ಳೆಯದು. ಒಂದು ಸೈಡಿಗೆ
ಯಾವಾಗಲೂ ಕಾಯಿದು ಕಮ್ಮಿ ಈಗ 10 ನಿಮಿಷ ಆಗಿದೆ ನೋಡಿ 10 ನಿಮಿಷ ಆಗಿದೆ ಈಗ ಇದನ್ನು ಕೌಚಿ ಹಾಕಬೇಕು ಕೌಚಿ ಹಾಕಬೇಕು ಇದೇನು ಅಷ್ಟು ಎಳ್ತಿದ್ದದಕ್ಕೆ ತುರಿಸಿದಲ್ಲ ಬಾಯಿ ತುರಿಸೋದಿಲ್ಲ ಕೌಚಿ ಹಾಕಿ ಪುನಃ 10 ನಿಮಿಷ ಕರೆಕ್ಟ್ 10 ನಿಮಿಷ ಬೇಕೇ ಬೇಕು ಸಿಮ್ ಅಲ್ಲಿ ನಾವು ಕಾಯಿಸಿಕೊಳ್ಳಬೇಕು ಎಲೆಯಲ್ಲಿ ಪಕ್ಕನೆ ಹಸಿ ಇದ್ದರೆ ಸ್ವಲ್ಪ ಸ್ವಲ್ಪ ಅದು ಅದ್ಮಿಕೊಳ್ಳಬೇಕು ಅದ್ಮಿಕೊಂಡು ಈಗ ಮುಚ್ಚಲಿಕ್ಕಿಲ್ಲ ಎರಡನೇ ಸಲ ಎಣ್ಣೆ ಸ್ವಲ್ಪ ಹಾಕಬೇಕು ಹೆಚ್ಚೇನಲ್ಲ ಎಣ್ಣೆ ಸ್ವಲ್ಪ ಹಾಕಿದ್ರೆ ಸರಿ ಈಗ ಇದನ್ನು ಒಂದು ಚಮಚೆ ಎಣ್ಣೆ ಸಾಕಾಗ್ತದೆ ಈಗ ಇದನ್ನು ಪುನಃ 10 ನಿಮಿಷ ಕಾಯಲಿಕ್ಕೆ ಬಿಡಬೇಕು ಅದರ ನಂತರ ಇದನ್ನು ತಿನ್ನುವಂತ ಈಗ ಇದು ರೆಡಿ ಆಗಿದೆ ಇದು ಪತ್ರೊಡೆ ಪೊಡಿ ಕೆಸುವಿನ ಎಲೆಯ ಪತ್ರೊಡೆ ಪೊಡಿ ಇದಕ್ಕೆ ತೆಂಗಿನಕಾಯಿ ಇಲ್ಲ ಏನಿಲ್ಲ ಖಾಲಿ ಉದ್ದಿನ ಬೇಳೆ ಆವಾಗ ನಾನು ಐಟಮ್ಸ್ ತೋರಿಸಿದ್ದೇನೆ ಹಾಕುವಂಥದ್ದು ಚೆನ್ನಾಗಿ ಬಂದಿದೆ ಎಸ್ ಓಕೆ ಬಾಕಿ ಲಕ್ಷ್ಮಿ ಮೇಡಮ್ ಅವರೀಗ ಪತ್ರೊಡೆ ಪೊಡಿಯನ್ನು ನಮಗೋಸ್ಕರ ಮಾಡಿ ಕೊಟ್ಟಿದ್ದಾರೆ ಸೊ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇದನ್ನೀಗ ಟೇಸ್ಟ್ ಮಾಡುವ ವೀಕ್ಷಕರೇ ತುಂಬಾನೇ ಚೆನ್ನಾಗಿ ಬಂದಿದೆ ಆಕ್ಚುಲಿ ಅದರಲ್ಲಿ ಹಾಕಿರುವಂತ ಎಲ್ಲಾ ಮಸಾಲೆಗಳಾಗಿರ್ಬೋದು ಉಪ್ಪು ಹುಳಿ ಖಾರ ಎಲ್ಲ ಹೇಳ್ಕೊಂಡು ತುಂಬಾ ಚೆನ್ನಾಗಿ ಟೇಸ್ಟ್ ಬಂದಿದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಭಾಗ್ಯಲಕ್ಷ್ಮಿ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಒಳ್ಳೆ ರೆಸಿಪಿಯನ್ನ ನಮಗೋಸ್ಕರ ಹಾಗೆ ನಮ್ಮ ವೀಕ್ಷಕರಿಗೆ ಕಲಿಸಿ ಕೊಟ್ಟದ್ದಕ್ಕಾಗಿ ಧನ್ಯವಾದಗಳು ಇದು ಎರಡು ದಿವಸ ಸಹ ಇಡಬಹುದು ಖಾಲಿ ಬಿಸಿ ಮಾಡಿದ್ರೆ ಸಾಕು ಕಾವಲಿಯಲ್ಲಿ ತುಂಬಾ ಟೇಸ್ಟ್ ಇರ್ತದೆ ಒಳ್ಳೆದಾಗ್ತದೆ ನೆಂಟರು ಬರುವ ಮುಂಚಿನ ದಿವಸ ಸಹ ನೀವು ಮಾಡಿ ಇಡಬಹುದು ಮಾರನೆ ದಿವಸ ಬಿಸಿ ಮಾಡಿ ಒಂದನೆ ದಿವಸ ಬಿಸಿ ಮಾಡಿ ಕೊಡುವಂತ ಎರಡು ಮೂರು ದಿವಸ ಹಾಳಾಗೋದಿಲ್ಲ ತೆಂಗಿನಕಾಯಿ ಬೀಳುವುದಿಲ್ಲಲ್ಲ ತುಂಬಾ ಒಳ್ಳೆ ರೆಸಿಪಿ ಎಸ್ ಭಾಗ್ಯಲಕ್ಷ್ಮಿ ಮೇಡಮ್ ಅವರೇ ಇವತ್ತು ನಮ್ಮ ಜೊತೆ ಕಾರ್ಯಕ್ರಮಕ್ಕೆ ಬಂದು ನೀವು ಮೂರು ಡಿಶ್ಗಳನ್ನು ನಮಗೋಸ್ಕರ ಮಾಡಿ ಕೊಟ್ರಿ ಅದಕ್ಕಾಗಿ ಅನಂತ ಧನ್ಯವಾದಗಳು ಹಾಗೆಯೇ ನಿಮಗೆ ನಮ್ಮ ಕಾರ್ಯಕ್ರಮದ ಬಗ್ಗೆ ಅಭಿಪ್ರಾಯ ತುಂಬಾ ಖುಷಿ ಮಸ್ತ್ ಖುಷಿದಲ್ಲೇ ಹಂಗ ಡೈ ಜೀವಳ್ಡಾಗ ಹಾವ್ಯವನು ಹಂಗ ಪ್ರೋಗ್ರಾಮ್ ಅಂದಿಲ್ಲ ಐಟಮ್ಸ್ ಕೊಂದಿಲ್ಲ ಮಸ್ತ್ ಖುಷಿದಲ್ಲೇ ತಂಕ ಧನ್ಯವಾದ ಸಂಕಾವ ಮಾರಿ ತುಂಬಿ ಕೋನ್ ಪೊಳೆಯತಿ ಕೌನ್ ಪೊಳೆಯತಿ ಪಟ ಪಟ ದೌಚಮಿಗೆಲ್ಲ ಐಟಮ್ ಪೂರ ಟೆನ್ ಟೆನ್ ಮಿನಿಟ್ಸ್ ಬಿತ್ತದ ದೌಸಿಲ್ದಕ್ಕೆಲ್ಲ ಥ್ಯಾಂಕ್ ಯು ಸೋ ಮಚ್ ದೈಜಿ ವರ್ಲ್ಡ್ ಅಪರ್ಚುನಿಟಿ ದಿಲ್ಲಲ್ಲಂಕ ಮಸ್ತ್ ಧನ್ಯವಾದ ಎಸ್ ನೋಡಿದ್ರಲ್ವಾ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಕಲ್ಯಾಣಪುರದ ಭಾಗ್ಯಲಕ್ಷ್ಮಿ ಮೇಡಮ್ ಅವರು ಮೂರು ಡಿಶ್ ಅನ್ನ ನಮಗೋಸ್ಕರ ಮಾಡಿ ತೋರಿಸಿದ್ರು ಒಂದು ಗೋಧಿ ಹಿಟ್ಟಿನ ಸ್ವೀಟ್ ಆಗಿರ್ಬೋದು ಅಥವಾ ಕೆಸುವಿನ ಎಲೆಯ ಪೋಡಿ ಆಗಿರ್ಬೋದು ಅಥವಾ ಮಿಕ್ಸ್ಡ್ ವೆಜಿಟೇಬಲ್ಸ್ ನ ಬೋಂಡ ಆಗಿರ್ಬೋದು ಇವೆಲ್ಲವನ್ನು ಕೂಡ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ತೀರಾ ಅಂತ ಅನ್ಕೊಂಡಿದ್ದೇನೆ ಹಾಗೆಯೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಅತಿಥಿಯ ಜೊತೆಗೆ ಒಂದು ಹೊಸ ರೆಸಿಪಿಯ ಜೊತೆಗೆ ನಾವು ನಿಮ್ಮ ಮುಂದೆ ಹಾಜರಾಗ್ತೇವೆ ಇದು ಈ ಹೊತ್ತಿನ ಕಾರ್ಯಕ್ರಮ ಶೆಫ್ ಟೈಮ್ ಇದು ಪಾಕ ಪ್ರವೀಣರ ಲೋಕ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಡೈಜಿ ವರ್ಲ್ಡ್ 24x7